ಇವತ್ತು ನಾನು ಹಾಕಿರುವಂಥ ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ, ಯಾಕಂದ್ರೆ ತುಂಬ ಸಿಂಪಲ್ಲಾಗಿ ನಮ್ಮ ನಮ್ಮ ಆರೋಗ್ಯವನ್ನು ಯಾವ ರೀತಿ ನಾವು ವೃದ್ಧಿ ಮಾಡ್ಕೋಬಹುದು ಅನ್ನೋ ಅಂತೇಳಿ ನಾನು ಇದರಲ್ಲಿ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ಇದ್ದೇ ಇರ್ತದೆ. ಈ ಬೆಳ್ಳುಳ್ಳಿಯ ಹೆಲ್ತ್ ಬೆನಿಫಿಟ್ಸ್ ಬಹಳಷ್ಟು ಜನರಿಗೆ ಗೊತ್ತಿರೋಲ್ಲ. ಅಂದರೆ ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ಈ ತಿನ್ನದವರು ಕೂಡ ಈ ಬೆಳ್ಳುಳ್ಳಿಯನ್ನು ತಿಂದರೆ ಅವ್ರಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಮನೆ ಮದ್ದನ್ನು ಇದರಲ್ಲಿ ಹೇಗೆ ನಾವು ಮಾಡ್ಕೋಬೋದು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ. ಮೊದಲು ನೇರವಾಗಿ ನಿಮ್ಮ ಮನೆ ಮದ್ದು ಮಾಡೋದು ಹೇಗೆ ಅಂತ ಹೇಳ್ತೇನೆ, ಅದಾದಮೇಲೆ ಅದರ ಬೆನಿಫಿಟ್ಸನ್ನು ನಿಮ್ಗೆ ವಿವರಿಸ್ತೇನೆ. ನೋಡಿ, ನಾನೊಂದು ಎರಡು ಬೆಳ್ಳುಳ್ಳಿ ಪೀಸ್ನ ತೊಗೊಂಡಿದ್ದೆ, ಅಂದರೆ ಎರಡು ಬೆಳ್ಳುಳ್ಳಿ ಎಸಲುಗಳನ್ನು ತೊಗೊಂಡಿದ್ದೇನೆ, ಅಂದರೆ ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಇದನ್ನು ಈಗ ನಾವು ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೋಬೇಕು. ಅಂದರೆ ಒಂದು ಸ್ಪೂನ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ಸಾಕಾಗ್ತದೆ. ಈ ರೀತಿಯಲ್ಲಿ ಅದನ್ನು ಜಜ್ಜಿಕೋಬೇಕು ನಾವು, ಇಲ್ಲ ನೀವು ಕೊಟ್ಟಾಣಿಯನ್ನು ಕೂಡ ಉಪಯೋಗಿಸ್ಕೋಬೋದು. ನಾನು ಈ ಥರದಲ್ಲಿ ಇದನ್ನು ಜಜ್ಜಿಕೊತಾ ಇದ್ದೇನೆ. ಈ ರೀತಿಯಲ್ಲಿ ನಾವು ಇದನ್ನು ಜಜ್ಜಿ ಪುಡಿ ಮಾಡ್ಕೊಂಡ ಮೇಲೆ ಇದನ್ನು ಹೀಗೆ ಸ್ವಲ್ಪ ಹೊತ್ತು ಬಿಡಬೇಕು. ಅಟ್ಲೀಸ್ಟ್ ಒಂದು 10 ನಿಮಿಷದವರೆಗೆ ಹೀಗೆ ನೀವು ಬಿಟ್ಬಿಡ್ಬೇಕು. ಅಂದರೆ ಇದು ವಾತಾವರಣದಲ್ಲಿರುವಂತಹ ಗಾಳಿ ಜೊತೆ ಸೇರಿಕೊಂಡು ಇದರಲ್ಲಿ ಕೆಲವೊಂದು ಮೆಡಿಸಿನಲ್ ಅಂಶಗಳಿದೆಯಲ್ಲ, ಅದು ಆ್ಯಕ್ಟಿವೇಟ್ ಆಗ್ತದೆ. ಹಾಗಾಗಿ ಈ ವಾತಾವರಣದಲ್ಲಿರುವಂಥ ಗಾಳಿ ಜೊತೆ ಸೇರಲಿಕ್ಕೆ ಅದನ್ನ ಈ ರೀತಿಯಲ್ಲಿ ನಾವು ಪುಡಿ ಮಾಡಿ ಬಿಟ್ಬಿಡ್ಬೇಕು. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ ನಾನು ಇದನ್ನು ಪುಡಿ ಮಾಡಿ ಇಟ್ಟು. ಈಗ ಒಂದು ಗ್ಲಾಸ್ ನೀರು ತಗೊಳ್ಳಿ, ಅಂದರೆ ನೀವು ಕುಡಿಯೋ ನೀರು, ಬಿಸಿನೀರಾದ್ರೂ ಅಡ್ಡಿಲ್ಲ, ತಣ್ಣೀರಾದರೂ ಬಿಸಿ ಅಂದರೆ ಬಿಸಿ ಇರೋ ನೀರಲ್ಲ, ಬಿಸಿ ಮಾಡಿ ಆರಿಸಿರುವಂಥ ನೀರು, ಇಲ್ಲ ತಣ್ಣೀರಾದರೂ ಅಡ್ಡಿಲ್ಲ, ಅದನ್ನು ತಗೊಳ್ಳಿ. ಅದಕ್ಕೆ ಈ ಪುಡಿ ಮಾಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನಂತರ ಇದನ್ನು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ನೀರಿನಲ್ಲಿ ಇದರ ಈ ಬೆಳ್ಳುಳ್ಳಿಯಲ್ಲಿರುವಂತಹ ಔಷಧೀಯ ಅಂಶ ಇದೆಯಲ್ಲ, ಇದು ನೀರಿನಲ್ಲಿ ಕೂಡ ಸೇರ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಈ ಥರದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ನೀರನ್ನ ಇದೆಯಲ್ಲ, ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಕುಡಿದು ಈ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ಕೂಡ ನೀವು ಅಗೆದು ನುಂಗಿಬಿಡಬೇಕು, ಕ್ಲೀನಾಗಿ ಅಗಿಬೇಕು. ಈ ಥರ ಮಾಡೋದ್ರಿಂದ ನಿಮಗೇನಾಗ್ತದೆ ಅಂತ ಹೇಳಿದರೆ, ಈ ನಿಮಗೆ ಒಂದು ವೇಳೆ ನೀವು ಡಯಾಬಿಟಿಕ್ ಪೇಷೆಂಟ್ ಆಗಿದ್ದರೆ ನಿಮ್ಮ ಇನ್ಸುಲಿನ್ ಲೆವೆಲ್ ಇಂಪ್ರೂವ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದಾಗಿ ನಿಮಗೆ ನಿಮ್ಮ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಇನ್ನೊಂದು ಏನಾಗ್ತದೆ ಅಂತೇಳಿದರೆ, ಕೊಲೆಸ್ಟ್ರಾಲ್ ಇದ್ದರೆ ಕೊಲೆಸ್ಟ್ರಾಲ್ ಕೂಡ ಇದು ಕಮ್ಮಿ ಮಾಡ್ತದೆ. ಅಂದರೆ ನಮ್ಮ ರಕ್ತವನ್ನು ಸ್ವಲ್ಪ ನೀರು ಅಂದರೆ ತಳ್ಳಗೆ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಅಂದರೆ ದಪ್ಪ ಇರೋ ರಕ್ತನ ಸ್ವಲ್ಪ ತಳ್ಳಗೆ ಮಾಡ್ತದೆ. ಹಾಗಾಗಿ ನಿಮಗೆ ಬಿ ಪಿ ಕೂಡ ಬರಲ್ಲ. ಅದ್ರ ಜೊತೆಯಲ್ಲಿ ಕಿಡ್ನಿ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದು ಸರಿ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಅಂದರೆ ಇದೊಂದು ಮೆಡಿಕಲ್ ಇದರಲ್ಲಿ ನಾನು ನೋಡಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು. ಹಾಗಾಗಿ ನಿಮಗೆ ನಿಮ್ಮ ಇನ್ನೊಂದು ಹೇಳ್ತೇನೆ, ಇದ್ರ ಜೊತೆಗೆ ಇದೆಲ್ಲದ್ರ ಜೊತೆಗೆ ನಿಮಗೆ ವೆಯ್ಟ್ ಲಾಸಿಗೆ ಕೂಡ ತುಂಬ ಉಪಯುಕ್ತ ಇದು. ಸಪೋಸ್ ನಿಮಗೇನಾದರೂ ಈ ಆಸಿಡಿಟಿ ಪ್ರಾಬ್ಲಮ್ ಈ ಥರ ಇಲ್ಲದ್ರೆ, ಬೆಳಿಗ್ಗೆ ಬೆಳಿಗ್ಗೆ ಕುಡಿಲಿಕ್ಕೆ ಕಷ್ಟ ಆದರೆ ಏನು ಮಾಡ್ಬೋದು ಅಂದರೆ, ನೀವು ಬೆಳಿಗ್ಗೆ ತಿಂಡಿ ಅನ್ನೋದು ತಿಂದು ಒಂದು 1.5 ಗಂಟೆ ಆದಮೇಲೆ ಇದನ್ನು ನೀವು ಈ ರೀತಿ ಮಾಡ್ಕೊಂಡು ಕುಡಿಬೋದು. ನೋಡಿ, ಈ ಬೆಳ್ಳುಳ್ಳಿ ನೀರನ್ನ ಯಾರು ಬೇಕಾದರೂ ಕುಡಿಬೋದು. ಅಂದರೆ ನಾನು ಹೇಳ್ತೋ ದೊಡ್ಡವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಸಿಗ್ತದೆ. ಇವನ್ ಹಸಿವೆ ಕಮ್ಮಿ ಇದ್ದರೂ ಕೂಡ ಹಸಿವೆ ಕೂಡ ಇದರಲ್ಲಿ ಡೆವಲಪ್ ಆಗ್ತದೆ. ಮತ್ತು ನಾನು ಆಲ್ರೆಡಿ ನಿಮ್ಗೆ ಬಹಳಷ್ಟು ಇದರಿಂದ ಸಿಗುವಂತಹ ಬೆನಿಫಿಟ್ಸ್ ನಾನು ಹೇಳಿದ್ದೇನೆ. ಹಾಗಾಗಿ ಇದನ್ನು ನೀವು ಯಾವಾಗಲೂ ಕುಡಿತಾ ಇರ್ಬೋದು. ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಅದ್ರ ಜೊತೆಯಲ್ಲಿ ನಿಮಗೆ ನಾನು ಹೇಳಿದಾಗೆ ಡಯಾಬಿಟಿಸ್ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ಕಮ್ಮಿ ಆಗಲಿ ಪ್ರಾರಂಭ ಆಗುತ್ತೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.